ವೆಲ್ಕಮ್ ಟು ಅನ್ನ ಅಕಾಡೆಮಿ ನಾನು ಡಾಕ್ಟರ್ ಪಿ ಎಸ್ ಗಂಗಾಧರ ಅಂಥೇಳಿ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿದ್ದಾವೋ ಐ ಎ ಎಸ್ ಕೆ ಎ ಎಸ್ ಪಿ ಡಿ ಒ ಪಿ ಎಸ್ ಐ ಕೆ ಇ ಎಸ್ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಬೋಧನೆಯನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಒಂದು ಕೃತಿಯನ್ನು ಕೂಡ ರಚಿಸಿದ್ದೇನೆ ಅದರ ಹೆಸರು ಭಾರತ ಸಂವಿಧಾನ ಮತ್ತು ರಾಜಕೀಯ ಈವರೆಗೆ ಅದು ಸುಮಾರು ಹದಿನೇಳು ಆವೃತ್ತಿಗಳನ್ನು ಕಂಡಿದೆ ಆ ಪುಸ್ತಕವನ್ನು ತಾವೆಲ್ಲರೂ ಓದುತ್ತಿದ್ದೀರಿ ಅನ್ನತಕ್ಕಂಥ ಭಾವನೆ ನನ್ನದು ಇವತ್ತು ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನನಗೆ ಇರತಕ್ಕಂಥ ಮಿತಿಯಾದ ಜ್ಞಾನವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ ಅದು ಐ ಎ ಎಸ್ ಇರಲಿ ಕೆ ಎ ಎಸ್ ಇರಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಇರಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಇರಲಿ ಎಫ್ ಡಿ ಎಸ್ ಡಿ ಎ ಇ ಎಸ್ ಯಾವುದೇ ಇರಲಿ ಆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಕಡ್ಡಾಯ ಪತ್ರಿಕೆ ಇರ್ತದೆ ಅದನ್ನು ನಾವು ಸಾಮಾನ್ಯ ಅಧ್ಯಯನ ಅಥವಾ ಸಾಮಾನ್ಯ ಜ್ಞಾನ ಅಂತ ಕರೀತೇವೆ ಸಾಮಾನ್ಯ ಅಧ್ಯಯನ ಅಥವಾ ಸಾಮಾನ್ಯ ಜ್ಞಾನ ಅಂತ ಕರಿತೇವೆ ಈ ಸಾಮಾನ್ಯ ಅಧ್ಯಯನ ಮತ್ತು ಸಾಮಾನ್ಯ ಜ್ಞಾನ ಇವೆರಡರ ನಡುವೆ ಒಂದು ತಿಳುವಾದಂತಹ ವ್ಯತ್ಯಾಸ ಇದೆ ಏನು ಅಂದರೆ ಈ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪರೀಕ್ಷೆಗಳಿದಾವಲ್ಲ ಐ ಎ ಎಸ್ ಕೆ ಎ ಎಸ್ ಈ ಪರೀಕ್ಷೆಗಳು ಇವುಗಳಿಗೆ ನಡೆಸತಕ್ಕಂಥ ಪರೀಕ್ಷೆಯಲ್ಲಿ ಏನು ಪತ್ರಿಕೆ ಇರುತ್ತೋ ಅದನ್ನು ಸಾಮಾನ್ಯ ಅಧ್ಯಯನ ಅಥವಾ ಜನರಲ್ ಸ್ಟಡೀಸ್ ಅಂತ ಕರಿತೇವೆ ಈ ಗ್ರೂಪ್ ಸಿ ಹುದ್ದೆಗಳಿದಾವಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಎಫ್ ಡಿ ಎಸ್ ಟಿ ಎ ಇತರೆ ಈ ಹುದ್ದೆಗಳಿಗೆ ನಡೆಸಿರ್ತಕ್ಕಂಥ ಪರೀಕ್ಷೆಗಳಿಗೆ ಏನೊಂದು ಪತ್ರಿಕೆ ಇರುತ್ತಲ್ಲ ಅದನ್ನು ನಾವು ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೇಜ್ ಅಂತ ಕರಿತೇವೆ ನೋಡಿ ನಿಮ್ಮ ಅರ್ಥೈಸಿಕೆಗೆ ಯಾವುದು ಅನುಕೂಲನೂ ಹಾಕಿ ತಗೋಬಹುದು ನೀವು ಅದನ್ನು ಬೇಕಾದ್ರೆ ಸಾಮಾನ್ಯ ಜ್ಞಾನ ಅಂತ ಬೇಕಾದ್ರೆ ಇಟ್ಕೊಳ್ಳಿ ಸಾಮಾನ್ಯ ಅಧ್ಯಯನ ಅಂತ ಬೇಕಾದ್ರು ಇಟ್ಕೊಳ್ಳಿ ಇದು ಒಂದು ಕಡ್ಡಾಯ ಪತ್ರಿಕೆ ಆಗಿರುತ್ತೆ ಅಂತ ಹೇಳಿ ಸೊ ನಿಮಗೆ ಗೊತ್ತಿರೋ ಹಾಗೆ ಈ ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಅಧ್ಯಯನ ಈ ಪತ್ರಿಕೆಯಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾನೆ ಈ ಪತ್ರಿಕೆಯಲ್ಲಿ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ ಅವು ಯಾವ್ಯಾವು ಅಂದರೆ ಅದು ಭಾರತದ ಇತಿಹಾಸ ಆಗಿರುತ್ತೆ ಭಾರತ ಸಂವಿಧಾನ ಅಥವಾ ಭಾರತದ ರಾಜಕೀಯ ವ್ಯವಸ್ಥೆ ಆಗಿರುತ್ತೆ ಜಿಯೋಗ್ರಫಿ ಅಥವಾ ಭೂಗೋಳ ಆಗಿರ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಗಿರ್ತದೆ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳಾಗಿರುತ್ತೆ ಜೊತೆಗೆ ಸಾಮರ್ಥ್ಯ ನಾವೇನು ಮೆಂಟಲ್ ಎಬಿಲಿಟಿ ಅಂತ ಕರೀತೋ ಅದಾಗಿರುತ್ತೆ ಈ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ ನಾನು ಇಲ್ಲಿ ಭಾರತ ಸಂವಿಧಾನ ಅಥವಾ ಭಾರತದ ರಾಜಕೀಯ ವ್ಯವಸ್ಥೆ ಅನ್ನತಕ್ಕಂಥ ಕ್ಷೇತ್ರ ಇದೆಯಲ್ಲ ಅದರ ಬಗ್ಗೆ ನಿಮ್ಮೊಟ್ಟಿಗೆ ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ ನಿಮ್ಮ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಯಶಸ್ಸು ಬಹಳಷ್ಟು ಮಟ್ಟಿಗೆ ಭಾರತ ಸಂವಿಧಾನ ಅಥವಾ ಭಾರತದ ರಾಜಕೀಯ ವ್ಯವಸ್ಥೆಯ ಅಧ್ಯಯನವನ್ನೂ ಕೂಡ ಅವಲಂಬಿಸಿರುತ್ತದೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತ ಸಂವಿಧಾನ ಅಥವಾ ಭಾರತದ ರಾಜಕೀಯ ವ್ಯವಸ್ಥೆ ಇದರ ಪಾತ್ರ ಎಷ್ಟು ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ ನಾನು ಈ ವಿಷಯವನ್ನು ನಿಮ್ಮೊಟ್ಟಿಗೆ ಪ್ರಸ್ತುತಪಡಿಸತಕ್ಕಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀನಿ ಅದು ಐ ಎ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಪಿ ಎಸ್ ಐ ಆಗ್ಬೋದು ಪಿ ಸಿ ಆಗ್ಬೋದು ಎಫ್ ಡಿ ಎಸ್ ಡಿ ಎ ಈ ಎಲ್ಲ ಹುದ್ದೆಗಳಿಗೆ ನಡೆಸಲಾಗಿರತಕ್ಕಂಥ ಏನು ನೀವು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ ಅಂತ ಕರಿತಿರೋ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಅಂತ ಕರಿತಿರೋ ಆ ಪತ್ರಿಕೆಗಳನ್ನು ನೋಡಿ ವಿಶ್ಲೇಷಣೆ ಮಾಡಿದ್ದೀನಿ ಆ ವಿಶ್ಲೇಷಣೆ ಆಧಾರದ ಮೇಲೆ ಈ ಮಾತು ಹೇಳ್ತಾ ಇದ್ದೀನಿ ಏನು ಅಂದರೆ ಭಾರತ ಸಂವಿಧಾನದ ಮೇಲೆ ಸುಮಾರು ಎಂಟರಿಂದ ಇಪ್ಪತ್ತೆಂಟು ಪ್ರಶ್ನೆಗಳನ್ನು ಕೇಳಬಹುದು ಉದಾಹರಣೆಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಅಧ್ಯಯನ ಅಥವಾ ಸಾಮಾನ್ಯ ಜ್ಞಾನ ಪತ್ರಿಕೆ ನೂರು ಅಂಕಗಳಿಗಿರುತ್ತೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಎಂಟರಿಂದ ಇಪ್ಪತ್ತೆಂಟು ಪ್ರಶ್ನೆಗಳು ಭಾರತ ಸಂವಿಧಾನ ಅಥವಾ ಭಾರತದ ರಾಜಕೀಯ ವ್ಯವಸ್ಥೆಯ ಬಗೆಗೆ ಇರುತ್ತೆ ನೀವು ಇಲ್ಲೊಂದು ಪ್ರಶ್ನೆ ಕೇಳ್ಬೋದು ಸರ್ ಯಾಕೆ ಅದನ್ನು ನಿಖರವಾಗಿ ಹೇಳಲಿಕ್ಕಾಗಲ್ಲ ಇಷ್ಟೇ ಪ್ರಶ್ನೆಗಳಿರುತ್ತೆ ಅಂತ ಸ್ನೇಹಿತರೆ ಹಾಗೆ ನಿಖರವಾಗಿ ಹೇಳಲಿಕ್ಕೆ ಬರೋದಿಲ್ಲ ಕೆಲವು ವರ್ಷಗಳಲ್ಲಿ ಎಂಟು ಪ್ರಶ್ನೆಗಳು ಕೇಳಿರ್ತಾನೆ ಇನ್ನೂ ಕೆಲವು ವರ್ಷಗಳಲ್ಲಿ ನಡೆಸಿರ್ತಕ್ಕಂಥ ಪರೀಕ್ಷೆಯಲ್ಲಿ ಹತ್ತು ಕೇಳ್ತಾನೆ ಒಮ್ಮೊಮ್ಮೆ ಹನ್ನೆರಡು ಹದಿನಾರು ಹದಿನೆಂಟು ಇಪ್ಪತ್ತು ಹೀಗೆ ಇಪ್ಪತ್ತೆಂಟು ಪ್ರಶ್ನೆಗಳವರೆಗೂ ಕೇಳತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇಷ್ಟೇ ಪ್ರಶ್ನೆಗಳನ್ನು ಭಾರತ ಸಂವಿಧಾನದಿಂದ ಕೇಳಲಾಗುತ್ತದೆ ಅಂಥೇಳಿ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ನಾನು ಎರಡು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಒಂದು ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಎರಡನೇದು ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರಿಸಿ ಈ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಬೇಕು ಅಂದರೆ ಭಾರತ ಸಂವಿಧಾನವನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ಈ ಎರಡು ವಿಷಯಗಳ ಬಗ್ಗೆ ನಾನು ಮಾತನಾಡ್ತದೆ ಸ್ನೇಹಿತರೆ ಇಲ್ಲಿ ಕೆಲವು ಅಧ್ಯಾಯಗಳನ್ನು ಉದಾಹರಣೆ ಕೊಡುವುದರ ಮೂಲಕ ನಾನು ಈ ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ ಮೂರು ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳ್ತೇನೆ ಭಾರತ ಸಂವಿಧಾನದ ಬಗ್ಗೆ ಒಂದು ಸರಳವಾದಂಥ ಪ್ರಶ್ನೆಗಳು ಎರಡು ಕ್ಲಿಷ್ಟವಾದಂಥ ಪ್ರಶ್ನೆಗಳು ಮೂರನೇದು ಅದು ಭಾರತ ಸಂವಿಧಾನದ ಮೇಲಿನ ಪ್ರಶ್ನೆಯೇ ಆಗಿರುತ್ತೆ ಆದರೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿರುತ್ತದೆ ಸಾಮಾನ್ಯವಾಗಿ ನೀವೇನು ಪರೀಕ್ಷೆ ಬರೀತೀರೋ ಅದರ ಒಂದು ವರ್ಷದ ಹಿಂದೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯ ಹೆಚ್ಚು ಹೆಚ್ಚು ಚರ್ಚೆಗೆ ಒಳಪಟ್ಟಿರುತ್ತದೆಯೋ ಅದು ನ್ಯೂಸ್ ಪೇಪರಲ್ಲಿ ಚರ್ಚೆಗೆ ಒಳಪಟ್ಟಿರ್ಬೋದು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗೆ ಒಳಪಟ್ಟಿರ್ಬೋದು ಟಿ ವಿನಲ್ಲಿ ಚರ್ಚೆಗೆ ಒಳಪಟ್ಟಿರ್ಬೋದು ಮ್ಯಾಗಝಿನ್ಗಳಲ್ಲಿ ಚರ್ಚೆಗೆ ಒಳಪಟ್ಟಿರಬಹುದು ಅಂತಹ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ನಾನು ಹೇಳಿದೆ ಮೂರು ರೀತಿಯಾದಂಥ ಪ್ರಶ್ನೆಗಳು ಬರುತ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂಥೇಳಿ ಅದಕ್ಕೆ ಉದಾಹರಣೆಗೆ ನಾನು ಮೂಲಭೂತ ಹಕ್ಕುಗಳು ಅನ್ನುತ್ತಕ್ಕಂಥ ಒಂದು ಅಧ್ಯಾಯವನ್ನೇ ತೆಗೆದುಕೊಳ್ಳಿಕ್ಕೆ ನಾನು ಬಯಸ್ತೇನೆ ಸರಿ ಹಾಗಾದರೆ ಇತ್ತೀಚೆಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಯಾವ ವಿಷಯ ಸುದ್ದಿಯಲ್ಲಿ ಇತ್ತು ಅನ್ನತಕ್ಕಂಥದನ್ನ ನಾವು ನೋಡಬೇಕಾಗತ್ತೆ ಅದರ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ನಾನೀಗ ತಾನೇ ಹೇಳಿದೆ ಸ್ನೇಹಿತರು ಎರಡು ಸಾವಿರದ ಇಪ್ಪತ್ತರಲ್ಲಿ ಫೆಬ್ರವರಿ ತಿಂಗಳಲ್ಲೇ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಹದಿನಾಲ್ಕನೇ ವಿಧಿ ಚರ್ಚೆಯಲ್ಲಿತ್ತು ಆಮೇಲೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಹತ್ತೊಂಬತ್ತನೇ ವಿಧಿಯ ಹತ್ತೊಂಬತ್ತನೇ ವಿಧಿಯ ಒಂದರ ಎ ಉಪವಿಧಿ ಚರ್ಚೆಯಲ್ಲಿತ್ತು ಹಾಗೆ ಹತ್ತೊಂಬತ್ತನೇ ವಿಧಿಯ ಒಂದರ ಜಿ ಉಪವಿಧಿ ಅನ್ನತಕ್ಕಂಥದ್ದು ಕೂಡ ಚರ್ಚೆಯಲ್ಲಿ ಇತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಇವುಗಳ ಮೇಲೆ ಪ್ರಶ್ನೆಯನ್ನು ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾದರೆ ಹೆಂಗೆ ಕೇಳ್ತಾನೆ ಅಂತ ನೋಡ್ಬೇಕು ನೋಡಬೇಕಾಗತ್ತೆ ಆಮೇಲೆ ಜೊತೆಗೆ ಆ ಅಧ್ಯಾಯದಲ್ಲಿ ಮೂರು ರೀತಿಯಾದಂಥ ಪ್ರಶ್ನೆಗಳು ಬರಬಹುದು ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಿದೆ ಈಗ ಮೊದಲನೇದಾಗಿ ಸರಳವಾದಂಥ ಪ್ರಶ್ನೆ ಸರಳವಾದಂಥ ಪ್ರಶ್ನೆ ಇಂಥ ಪ್ರಶ್ನೆಗಳು ಜಾಸ್ತಿ ಇರೋದಿಲ್ಲ ಸಪೋಸ್ ಒಂದು ಹತ್ತು ಪ್ರಶ್ನೆಗಳನ್ನ ಕೇಳಿದರೆ ಒಂದು ಎರಡು ಪ್ರಶ್ನೆಗಳು ಅಷ್ಟೇ ಉಳಿದಿರತಕ್ಕಂಥ ಪ್ರಶ್ನೆಗಳು ಒಂದು ಹಂತಕ್ಕೆ ಕಠಿಣವಾಗಿ ಇರ್ತವೆ ಅಂದರೆ ತಪ್ಪಾಗಲಾರದು ಅಂತ ಈಗ ಸರಳವಾದ ಪ್ರಶ್ನೆಗಳನ್ನ ತೋಳೋಣ ಉದಾಹರಣೆಗೆ ಈ ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ರಕ್ಷಿಸುತ್ತದೆ ಅಂತ ಪ್ರಶ್ನೆ ಕೇಳ್ತೇನೆ ಅಂತ ಇಟ್ಕೊಳ್ಳಿ ಆಪ್ಷನ್ ಹೀಗಿದೆ ಎ ಶಾಸಕಾಂಗ ಬಿ ಕಾರ್ಯಾಂಗ ಸಿ ನ್ಯಾಯಾಂಗ ಡಿ ರಾಜಕೀಯ ಪಕ್ಷಗಳು ಈ ನಾಲ್ಕರಲ್ಲಿ ಸರಿ ಉತ್ತರ ಸ್ನೇಹಿತರೆ ನಿಮಗೆ ಗೊತ್ತು ನ್ಯಾಯಾಂಗ ನ್ಯಾಯಾಂಗ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಯಾವುದೇ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆದರೆ ನಾವು ಮೂವತ್ತೆರಡನೇ ವಿಧಿಯಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೋದು ಆಗ ಸುಪ್ರೀಂ ಕೋರ್ಟ್ ರಿಟ್ಗಳನ್ನು ನೀಡುವುದರ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತೆ ಹಾಗೆ ಇನ್ನೂರ ಇಪ್ಪತ್ತಾರನೇ ವಿಧಿಯಡಿಯಲ್ಲಿ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಮೊರೆ ಹೋಗ್ಬೋದು ಆಗ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತದೆ ಆ ಕಾರಣಕ್ಕೆ ನಾವು ನ್ಯಾಯಾಂಗವನ್ನು ಅಂದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ ಇನ್ ದ ಸೆನ್ಸ್ ಜುಡಿಷಿಯರಿ ದಟ್ ಈಸ್ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಆಸ್ ಹೈಕೋರ್ಟ್ ಆರ್ ಆ್ಯಸ್ ದಿ ಗಾರ್ಡಿಯನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ದಿ ಗಾರ್ಡಿಯನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಸ್ನೇಹಿತರೆ ಬಹಳ ಸರಳವಾದಂಥ ಪ್ರಶ್ನೆ ಈ ನಾಲ್ಕು ಆಯ್ಕೆಗಳು ನಮ್ಮ ಮುಂದೆ ಇರುವಾಗ ಸರಿಯಾದಂತಹ ಆಯ್ಕೆ ಅಂದರೆ ರೈಟ್ ಚಾಯ್ಸ್ ನ್ಯಾಯಾಂಗ ಅಥವಾ ಜುಡಿಶಿಯರಿ ಅಂತ ನಾವು ಹೇಳಬಹುದು ಇದು ತುಂಬಾ ಸಿಂಪಲ್ ಕ್ವೆಶನ್ಸ್ ಹಾಗೆಯೇ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅಂತ ಕೇಳಬಹುದು ಆಯ್ಕೆಗಳು ಹೀಗಿರುತ್ತೆ ಎ ಒಂದನೇ ಭಾಗ ಬಿ ಎರಡನೇ ಭಾಗ ಸಿ ಮೂರನೇ ಭಾಗ ಡಿ ನಾಲ್ಕನೇ ಭಾಗ ಮೂರನೆಯ ಭಾಗ ಸರಿಯಾದ ಉತ್ತರ ಯಾಕಂದರೆ ಮೂಲಭೂತ ಹಕ್ಕುಗಳನ್ನು ನಾವು ಭಾರತ ಸಂವಿಧಾನದ ಮೂರನೆಯ ಭಾಗದಲ್ಲಿ ಕಾಣಬಹುದು ಅಥವಾ ಅವುಗಳು ಕಂಡುಬರುತ್ತವೆ ಅಂತೇಳಿ ನಾವು ಹೇಳಬಹುದು ಅಂತ ಹೇಳಿ ಇದು ಇವು ಒಂದು ರೀತಿಯಾದಂಥ ಪ್ರಶ್ನೆಗಳು ಸಿಂಪಲ್ ಕ್ವೆಶನ್ಸ್ ಮತ್ತು ಎರಡನೇ ವಿಧವಾದಂಥ ಪ್ರಶ್ನೆಗಳು ಅವನು ನೀವು ಡಿಫಿಕಲ್ಟ್ ಕ್ವೆಶನ್ಸ್ ಅಂತ ಕರಿಬೋದು ಕಾಂಪ್ಲೆಕ್ಸ್ ಕ್ವಶನ್ಸ್ ಅಂತಲೂ ಕರಿಬೋದು ಅಂದರೆ ಕಠಿಣವಾದಂಥ ಪ್ರಶ್ನೆಗಳು ಅಥವಾ ಸಂಕೀರ್ಣವಾದಂಥ ಪ್ರಶ್ನೆಗಳು ಅದಕ್ಕೆ ಉದಾಹರಣೆ ಕೊಡೋದಾದರೆ ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ಪೌರರಿಗೆ ಮಾತ್ರ ನೀಡಲಾಗಿದೆ ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ಪೌರರಿಗೆ ಮಾತ್ರ ನೀಡಲಾಗಿದೆ ರೈಟ್ ನೀವು ಆಪ್ಷನ್ಸ್ ನೋಡಿಕೊಳ್ಳಿ ಚಾಯ್ಸಸ್ನ ಮೊದಲನೇದು ಕಾನೂನಿನ ಎದುರಿನಲ್ಲಿ ಸಮಾನತೆ ಎರಡನೇದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂರನೇದು ಜೀವಿಸುವ ಹಕ್ಕು ನಾಲ್ಕನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸ್ನೇಹಿತರೆ ಸರಿಯಾದ ಉತ್ತರ ಇಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾಕೆಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಬಿಟ್ಟು ನಾನು ಈಗೇನು ಇತರೆ ಮೂರು ಹಕ್ಕುಗಳನ್ನು ಉಲ್ಲೇಖಿಸಿದನೋ ಆ ಮೂರು ಹಕ್ಕುಗಳನ್ನು ಭಾರತೀಯ ಪೌರರಿಗೂ ನೀಡಿದ್ದಾರೆ ಮತ್ತು ಭಾರತದಲ್ಲಿರತಕ್ಕಂಥ ವಿದೇಶಿಯರಿಗೂ ಕೂಡ ನೀಡಿದ್ದಾರೆ ನೋಡಿ ಇದು ಸ್ವಲ್ಪ ಕಠಿಣವಾದಂಥ ಪ್ರಶ್ನೆ ಅಂದರೆ ಇಲ್ಲಿ ನಾನು ಈಗಾಗಲೇ ಏನು ಮೊದಲನೇ ಪ್ರಶ್ನೆ ಕೇಳಿದ್ದು ನಾವು ಅದಕ್ಕೆ ಹೋಲಿಕೆ ಮಾಡಿ ನೋಡಿದರೆ ಲೆವೆಲ್ ಆಫ್ ಡಿಫಿಕಲ್ಟಿ ಇದೆಯಲ್ಲ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹಾಗೇ ಇನ್ನೊಂದು ಪ್ರಶ್ನೆ ಉತ್ತರ ಕೊಡೋದಾದರೆ ಕಠಿಣವಾದಂಥ ಪ್ರಶ್ನೆಗೆ ಈ ಕೆಳಗಿನ ಯಾವ ಹಕ್ಕನ್ನು ಅಥವಾ ಹಕ್ಕುಗಳನ್ನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಅಮಾನತುಗೊಳಿಸಲು ಸಾಧ್ಯವಿಲ್ಲ ನೋಡಿ ಮೊದಲನೇದು ಹತ್ತೊಂಬತ್ತನೇ ವಿಧಿಯಡಿಯಲ್ಲಿ ಕಂಡುಬರತಕ್ಕಂಥ ಹಕ್ಕುಗಳು ಎರಡನೇದು ಮೂವತ್ತೆರಡು ಮತ್ತು ಇಪ್ಪತ್ತೆರಡನೇ ಅಡಿಯಲ್ಲಿ ಕಂಡುಬರತಕ್ಕಂತಹ ಹಕ್ಕುಗಳು ಮೂರನೇದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಿಧಿಯಡಿಯಲ್ಲಿ ಕಂಡುಬರತಕ್ಕಂಥ ಹಕ್ಕುಗಳು ನಾಲ್ಕನೇದು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿ ಅಡಿಯಲ್ಲಿ ಕಂಡುಬರತಕ್ಕಂಥ ಹಕ್ಕುಗಳು ಇದಕ್ಕೆ ಸರಿ ಉತ್ತರ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಅಡಿಯಲ್ಲಿ ಕಂಡುಬರತಕ್ಕಂಥ ಹಕ್ಕುಗಳು ಅಂದರೆ ಯಾವು ಇಪ್ಪತ್ತನೇ ವಿಧಿಯಲ್ಲಿ ಕಂಡುಬರತಕ್ಕಂಥ ಹಕ್ಕು ಯಾವುದು ಅಂದರೆ ಪ್ರೊಟೆಕ್ಷನ್ ಸಾರಿ ಇಪ್ಪತ್ತನೇ ವಿಧಿಯಲ್ಲಿ ಕಂಡುಬರತಕ್ಕಂಥ ಹಕ್ಕು ಪ್ರೊಟೆಕ್ಷನ್ ಎಗೇನ್ಸ್ಟ್ ದಿ ಆರ್ಬಿಟರಿ ಅರೆಸ್ಟ್ ಅಂದರೆ ಅಕ್ರಮ ಸಾರಿ ಪ್ರೊಟೆಕ್ಷನ್ ಎಗೇನ್ಸ್ಟ್ ದಿ ಆರ್ಬಿಟರಿ ಪನಿಷ್ಮೆಂಟ್ ಅಕ್ರಮ ಶಿಕ್ಷೆಯಿಂದ ರಕ್ಷಿಸತಕ್ಕಂಥ ಹಕ್ಕು ಇಪ್ಪತ್ತು ಇಪ್ಪತ್ತೊಂದನೇ ವಿಧಿಯಡಿಯಲ್ಲಿ ಅಡಿಯಲ್ಲಿ ಹಕ್ಕು ನಿಮಗೆ ಗೊತ್ತು ರೈಟ್ ಟು ಲೈಫ್ ಅಥವಾ ಜೀವಿಸುವ ಹಕ್ಕು ಸ್ನೇಹಿತರೆ ನೋಡಿ ಮೊದಲನೇ ಪ್ರಶ್ನೆ ಹೋಲಿಕೆ ಮಾಡಿ ನೋಡಿದಾಗ ಇವೆರಡು ಪ್ರಶ್ನೆಗಳು ಕಠಿಣ ಅನಿಸುತ್ತೆ ಯಾಕಂದರೆ ಮೊದಲನೇ ಪ್ರಶ್ನೆ ಫ್ಯಾಕ್ಚುಯಲ್ ಆಗಿರುತ್ತೆ ಆ ಪ್ರಶ್ನೆ ನೋಡಿದ ತಕ್ಷಣ ಕರೆಕ್ಟ್ ಚಾಯ್ಸ್ ಯಾವುದು ಅಂತ ಗೊತ್ತಾಗುತ್ತೆ ನೀವು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಅದಕ್ಕೆ ಉತ್ತರಿಸುತ್ತೀರಿ ಇನ್ನು ಎರಡು ಮೂರನೇ ಪ್ರಶ್ನೆಗಳಿದಾವಲ್ಲ ಸ್ವಲ್ಪ ಸಮಯ ತೊಳುತ್ತೆ ಅವುಗಳನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ಸರಿ ಉತ್ತರವನ್ನು ಆಯ್ಕೆ ಮಾಡ್ಕೋತೀರ ಅಂತ ಸರಿ ಹಾಗಾದರೆ ಇಲ್ಲಿ ಅಧ್ಯಯನ ವಿಧಾನ ಹೇಗಿರಬೇಕು ನೋಡಿ ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಅಂದರೆ ಅದು ಸರಳವಾದಂಥ ಪ್ರಶ್ನೆ ಆಗಿರಲಿ ಕಠಿಣವಾದಂಥ ಪ್ರಶ್ನೆಗಳಾಗಿರಲಿ ಉತ್ತರಿಸಬೇಕು ಅಂದರೆ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು ಕಾನ್ಸೆಪ್ಚುವಲ್ ಕ್ಲಾರಿಟಿ ಅಂದರೆ ಕನ್ನಡದಲ್ಲಿ ಪರಿಕಲ್ಪನೆಗಳ ಸ್ಪಷ್ಟತೆ ಇರಬೇಕು ಏನಲ್ಲ ಪರಿಕಲ್ಪನೆ ಈ ಪ್ರಶ್ನೆಯಲ್ಲಿ ನೀವು ನೋಡ್ತಾ ಹೋಗ್ಬೋದು ಈ ಪ್ರಶ್ನೆಯಲ್ಲಿ ಪರಿಕಲ್ಪನೆ ಯಾವ್ದು ಬರುತ್ತೆ ಅಂತ ಹೇಳಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ರೀತಿಯಾದಂಥ ಸ್ಪಷ್ಟತೆ ಅನ್ನತಕ್ಕಂಥದ್ದು ಇರಬೇಕಾಗತ್ತೆ ಅಂತ ಈಗ ಮೊದಲನೇ ಪ್ರಶ್ನೆ ಅಪ್ಪ ನ್ಯಾಯಾಂಗ ಉತ್ತರ ಕೊಟ್ಟಿದ್ದೀರಲ್ಲ ಅಲ್ಲಿ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದವುಗಳು ಅನ್ನತಕ್ಕಂಥ ಒಂದು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಬರ್ತದೆ ನಿಮಗೆ ಆ ಪರಿಕಲ್ಪನೆಯ ಬಗ್ಗೆ ಸ್ಪಷ್ಟತೆ ಇದ್ರೆ ನೀವು ಉತ್ತರಿಸ್ಬೋದು ನ್ಯಾಯಾಂಗ ಅಂತೇಳಿ ಸೊ ಅಲ್ಲಿ ಪರಿಕಲ್ಪನೆಯ ಸ್ಪಷ್ಟತೆ ಅನ್ನತಕ್ಕಂಥದ್ದು ಬೇಕಾಗ್ತದೆ ಎರಡನೇ ಪ್ರಶ್ನೆ ನಾನು ಕೇಳಿದೆ ಈ ಕೆಳಗಿನ ಯಾವ ಹಕ್ಕನ್ನು ಪೌರರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಮೂಲಭೂತ ಹಕ್ಕುಗಳಲ್ಲಿ ಏನಂದರೆ ಮೂಲಭೂತ ಹಕ್ಕುಗಳು ಪೌರರನ್ನು ವಿದೇಶಿಯರಿಂದ ಪ್ರತ್ಯೇಕಿಸುತ್ತದೆ ಅಂತ ಹೇಳಿ ಅಂದರೆ ಫಂಡಮೆಂಟಲ್ ರೈಟ್ಸ್ ಸಪರೇಟ್ಸ್ ದ ಸಿಟಿಜನ್ಸ್ ಫ್ರಮ್ ದ ಏಲಿಯನ್ಸ್ ಅಂತ ಸೊ ಅದನ್ನು ಓದ್ಬೇಕಾದ್ರೆ ಯಾವ್ಯಾವ ಮೂಲಭೂತ ಹಕ್ಕುಗಳನ್ನು ಪೌರರಿ ಮಾತ್ರ ಕೊಟ್ಟಿದ್ದಾರೆ ಯಾವ್ಯಾವ ಮೂಲಭೂತ ಹಕ್ಕುಗಳನ್ನು ಪೌರರು ಮತ್ತು ವಿದೇಶಿಯರಿಗೆ ಇಬ್ಬರಿಗೂ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ನಿಮಗೆ ಅರ್ಥ ಆಗುತ್ತೆ ಸೊ ಈ ರೀತಿ ಪರಿಕಲ್ಪನೆಗಳ ಬಗ್ಗೆ ಸ್ಪಷ್ಟತೆ ಇದ್ದಾಗ ನೀವು ಬಹಳ ಸುಲಭವಾಗಿ ಸರಿ ಉತ್ತರವನ್ನು ಕಂಡುಹಿಡಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸತಕ್ಕಂಥದ್ದು ಸುಲಭ ಆಗ್ತದೆ ಅನ್ನೋತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ ಅಂಥೇಳಿ ಇನ್ನು ಮೂರನೇ ರೀತಿಯಾದಂಥ ಪ್ರಶ್ನೆ ಇರುತ್ತೆ ಅದು ಭಾರತ ಸಂವಿಧಾನನೇ ಆದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇರುತ್ತೆ ಅದು ಪ್ರಚಲಿತ ವಿದ್ಯಮಾನ ಆಗಿರುತ್ತೆ ನಾನೀಗ ತಾನೇ ಹೇಳಿದೆ ನಿಮ್ಮ ಪರೀಕ್ಷೆ ಎಂದು ನಡೀತದೋ ಅದರ ಹಿಂದೆ ಒಂದು ವರ್ಷ ಆ ಅವಧಿಯಲ್ಲಿ ಅದು ಚರ್ಚೆಯಲ್ಲಿರತಕ್ಕಂಥ ಸಾಧ್ಯತೆ ಇರುತ್ತೆ ಅಂಥ ಪ್ರಶ್ನೆಗಳನ್ನು ಕೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರ ನೆನ್ಪಿಟ್ಕೊಳ್ಳಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅತಿ ಹೆಚ್ಚಿಗೆ ಬರ್ತದೆ ಅದು ಭಾರತ ಸಂವಿಧಾನ ಆಗ್ಬೋದು ಜೋಗ್ರಫಿ ಆಗ್ಬೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗ್ಬೋದು ಯಾವುದೇ ಆಗ್ಬೋದು ಅದೆಲ್ಲ ವಿಷಯ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಸದ್ಯಕ್ಕೆ ನಾನು ನನ್ನ ಮಾತುಗಳನ್ನು ಭಾರತ ಸಂವಿಧಾನಕ್ಕೆ ಮಾತ್ರ ಸೀಮಿತಗೊಳಿಸಿಕೊಳ್ತಿದ್ದೀನಿ ಅಂತ ಹೇಳಿ ಉದಾಹರಣೆಗೆ ಅಂಥ ಒಂದು ಪ್ರಶ್ನೆಯನ್ನು ಕೇಳೋದಾದರೆ ನೋಡಿ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ದೇಶದ ಸೇನಾಪಡೆಗಳಲ್ಲಿ ಮಹಿಳೆಯರಿಗೂ ಕಮಾಂಡ್ ಹುದ್ದೆಗಳ ನೇಮಕಕ್ಕೆ ಅವಕಾಶ ನೀಡಬೇಕು ಎಂದು ತೀರ್ಪು ನೀಡಿತು ಈ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಏನು ಕೇಳಿದ್ದಾನೆ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ಒಂದು ತೀರ್ಪನ್ನು ಕೊಡ್ತು ಎರಡು ಸಾವಿರದ ಇಪ್ಪತ್ತಲ್ಲೇ ಒಂದು ತೀರ್ಪಾನ ಕೊಡ್ತು ಏನಂದರೆ ಮಹಿಳೆಯರಿಗೂ ಕೂಡ ಕಮಾಂಡ್ ಹುದ್ದೆಗಳನ್ನು ನೀಡಿ ಸೇನೆಯಲ್ಲಿ ಅಂಥೇಳಿ ಸರಿ ಆ ತೀರ್ಪಿನ ಮುಖ್ಯಾಂಶಗಳೇನು ಅಂತ ಅವೇ ಹೇಳಿಕೆಗಳು ಅದರಲ್ಲಿ ಸರಿಯಾದ ಹೇಳಿಕೆಯನ್ನು ನೀವು ಗುರುತಿಸಿ ಅಂತ ಹೇಳಿದ್ದಾನೆ ಓಕೆ ಮೊದಲನೇದು ಮಹಿಳೆ ಎಂಬ ಕಾರಣಕ್ಕೆ ಮತ್ತೆ ಕಾರಣಕ್ಕೆ ಸೇನೆಯಲ್ಲಿ ಕಾಯಂ ಅಥವಾ ಕಮ್ಯಾಂಡ್ ಹುದ್ದೆಗಳನ್ನು ನಿರಾಕರಿಸುವುದು ಸಂವಿಧಾನದ ಹದಿನಾಲ್ಕನೇ ವಿಧಿಯ ಉಲ್ಲಂಘನೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಮೊದಲನೇದು ಮಹಿಳೆ ಅನ್ನತಕ್ಕಂಥ ಕಾರಣಕ್ಕೆ ಏನು ಸೇನೆಯಲ್ಲಿ ಕಮಾಂಡಿಂಗ್ ಪೊಸಿಷನ್ಸ್ ಇರ್ತವೋ ಅವುಗಳನ್ನು ನೀಡಲು ನಿರಾಕರಿಸುವುದು ಹದಿನಾಲ್ಕನೇ ವಿಧಿಯ ಉಲ್ಲಂಘನೆ ಇನ್ನು ಎರಡನೇ ಹೇಳಿಕೆ ಶಾರೀರಿಕ ಮಿತಿಗಳ ವಿಚಾರವನ್ನು ಸರ್ಕಾರ ಪ್ರಸ್ತಾಪಿಸಿರುವುದು ತಪ್ಪು ಇನ್ನು ಮೂರನೇ ಹೇಳಿಕೆ ಕಾಯಂ ಸೇವೆಯ ಮೂಲಕ ಆಯ್ಕೆಯಾದರೆ ಸದ್ಯ ನಿಗದಿಪಡಿಸಿರುವ ನಿವೃತ್ತಿಯ ವಯಸ್ಸು ಅರವತ್ತು ವರ್ಷಗಳವರೆಗೆ ಮಹಿಳೆಯರಿಗೆ ಸೇನೆಯಲ್ಲಿ ಕಮಾಂಡ್ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ಇದೆ ಈ ನಾಲ್ಕು ಸ್ಟೇಟ್ಮೆಂಟ್ಸ್ ಇದಾವಲ್ಲ ಅಂದರೆ ಇವು ಸುಪ್ರೀಂ ಕೋರ್ಟ್ನ ತೀರ್ಪಿನ ಮುಖ್ಯಾಂಶಗಳು ಈ ಮೂರು ಓಕೆ ಆಮೇಲೆ ನಾಲ್ಕನೇದು ಈ ಮೇಲಿನ ಎಲ್ಲವೂ ಅಂತಿದೆ ಈ ಮೇಲಿನ ಎಲ್ಲವು ಅಂತಿದೆ ಯಾವುದು ಸರಿ ನೋಡಿ ಈ ನಾಲ್ಕು ಹೇಳಿಕೆಗಳಲ್ಲಿ ಈ ಮೇಲಿನ ಎಲ್ಲವೂ ಸರಿ ಅಂತ ಈ ಮೇಲಿನ ಎಲ್ಲವೂ ಸರಿ ಇದಕ್ಕೆ ಸಂಬಂಧಪಟ್ಟಂತೆ ಇದರ ಹಿನ್ನೆಲೆಯನ್ನು ನಾವು ತಿಳ್ಕೊಬೇಕಾಗತ್ತೆ ಸ್ನೇಹಿತರು ಇದರ ಹಿನ್ನೆಲೆಯನ್ನು ನಾವು ತಿಳ್ಕೊಂಡ್ರೆ ಉತ್ತರಿಸತಕ್ಕಂಥದ್ದು ತುಂಬ ಸುಲಭ ಆಗುತ್ತೆ ಏನು ಅಂದರೆ ನಮ್ಮೆಲ್ರಿಗೂ ಗೊತ್ತು ಈ ಮೊದಲು ಸೇನೆಯಲ್ಲಿ ಮಹಿಳೆಯರಿಗೆ ಕಮಾಂಡ್ ಹುದ್ದೆಗಳನ್ನು ನೀಡ್ತಾ ಇರಲಿಲ್ಲ ಕಮಾಂಡ್ ಹುದ್ದೆಗಳು ಅಂದರೆ ಏನರ್ಥ ಪದವ ಪದವೇ ಸೂಚಿಸುತ್ತೆ ಕಮಾಂಡ್ ಹುದ್ದೆಗಳು ಅಂದರೆ ಆಜ್ಞೆ ನೀಡತಕ್ಕಂಥ ಹುದ್ದೆಗಳು ಅಂತ ಈಗ ಸೇನೆಯಲ್ಲಿ ಹಲವಾರು ಲಕ್ಷಾಂತರ ಸೈನಿಕರು ಕೆಲಸ ಇರ್ತಾರೆ ಅವರಿಗೆ ಆಜ್ಞೆಗಳನ್ನು ಅಥವಾ ಆದೇಶಗಳನ್ನು ಅಥವಾ ಕಮಾಂಡನ್ನು ನೀಡತಕ್ಕಂಥ ಹುದ್ದೆಗಳು ಕೆಲವಿರ್ತವೆ ಉದಾಹರಣೆಗೆ ಮೇಜರ್ ಬ್ರಿಗೇಡಿಯರ್ ಈ ಥರದ ಹುದ್ದೆಗಳು ಈ ಹುದ್ದೆಗಳನ್ನು ಪುರುಷರಿಗೆ ಮಾತ್ರ ನೀಡ್ತಾ ಇದ್ದರು ಮಹಿಳೆಯರಿಗೆ ನೀಡ್ತಾ ಇರಲಿಲ್ಲ ಇದನ್ನು ಪ್ರಶ್ನಿಸಿ ದೆಹಲಿ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗತ್ತೆ ಏನಂತ ಹಾಗೆ ಮಾಡಬಾರ್ದು ಇದು ಲಿಂಗ ತಾರತಮ್ಯ ಆಗುತ್ತೆ ಮಹಿಳೆಯರು ಕೂಡ ಪುರುಷರಷ್ಟೇ ಸಮರ್ಥರು ಅವರಿಗೂ ಕೂಡ ಕಮಾಂಡಿಂಗ್ ಹುದ್ದೆಗಳನ್ನು ನೀಡಬೇಕು ಅಂತ ಹೇಳಿ ಸರಿ ದೆಹಲಿ ಹೈಕೋರ್ಟ್ ಆ ಅರ್ಜಿಯನ್ನು ಪುರಸ್ಕರಿಸುತ್ತೆ ಎತ್ತಿ ಹಿಡಿಯುತ್ತೆ ಹೌದು ಹುದ್ದೆಗಳನ್ನು ನೀಡಬೇಕು ಒಂದು ವೇಳೆ ನಿರಾಕರಿಸಿದರೆ ಅದು ಹದಿನಾಲ್ಕನೆಯ ವಿಧಿಯ ಉಲ್ಲಂಘನೆ ಆಗುತ್ತದೆ ಅಂತೇಳಿ ಹೇಳಿ ಹದಿನಾಲ್ಕನೇ ವಿಧಿ ಏನು ಹೇಳುತ್ತೆ ಅಂತ ನಿಮಗೆ ಗೊತ್ತು ಸ್ನೇಹಿತರೆ ಅದು ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳುತ್ತೆ ಅಂದರೆ ಕಾನೂನಿನ ಎದುರಿನಲ್ಲಿ ಸಮಾನತೆ ಅಂದರೆ ಜಾತಿ ಮತ ಲಿಂಗ ಇವುಗಳ ಯಾವುದೇ ಆಧಾರದ ಮೇಲೆ ನಾವು ತಾರತಮ್ಯ ಮಾಡಬಾರ್ದು ಎಲ್ಲರೂ ಕೂಡ ಕಾನೂನಿನ ಎದುರಿನಲ್ಲಿ ಸಮಾನತೆ ಅಂತ ಸೊ ನೀವು ಲಿಂಗದ ಆಧಾರದ ಮೇಲೆ ಅಥವಾ ಮಹಿಳೆ ಅನ್ನತಕ್ಕಂಥ ಆಧಾರದ ಮೇಲೆ ನೀವು ತಾರತಮ್ಯ ಮಾಡದ ಆದರೆ ಅದು ಸಂವಿಧಾನ ಬಾಹಿರ ಆಗುತ್ತೆ ಆ ಕಾರಣಕ್ಕೆ ಅವರಿಗೂ ಕೂಡ ಹುದ್ದೆಗಳನ್ನು ನೀಡಿ ಅಂತ ಹೇಳುತ್ತೆ ಆದರೆ ಸೇನೆಯ ನೇಮಕಾತಿ ನಡೆಯತಕ್ಕಂಥ ಸಂದರ್ಭದಲ್ಲಿ ಕಮಾಂಡ್ ಹುದ್ದೆಗಳಿಗೆ ಮಹಿಳೆಯರನ್ನ ನೇಮಿಸ್ಕೊಳ್ಳೋದಿಲ್ಲ ಮತ್ತು ಈ ತೀರ್ಪನ್ನು ಕೇಂದ್ರ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತೆ ಇಲ್ಲ ನೀಡಲಿಕ್ಕೆ ಆಗೋದಿಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತೆ ಸರ್ವೋಚ್ಚ ನ್ಯಾಯಾಲಯ ಅರ್ಜಿಗಳನ್ನು ಸರ್ವೋಚ್ಚ ನ್ಯಾಯಾಲಯ ಅರ್ಜಿಗಳನ್ನು ಕೈಗೆದ ಆವಾಗ ಕೇಳ್ತದೆ ಸರ್ಕಾರವನ್ನು ನಿಮ್ಮ ನಿರಾಕರಣೆಗೆ ಕಾರಣ ಏನು ಅಂತ ಆಗ ಕೇಂದ್ರ ಸರ್ಕಾರ ಏನು ಕಾರಣಗಳನ್ನು ನೀಡುತ್ತೆ ಅಂದರೆ ಒಂದು ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ಕಾರಣವಾಗಿ ನೀಡುತ್ತೆ ಏನು ಸೇನೆಯಲ್ಲಿ ಬಹಳಷ್ಟು ಜನ ಪುರುಷರೇ ಇರ್ತಾರೆ ಮಹಿಳೆಯರನ್ನ ಕಮಾಂಡಿಂಗ್ ಪೊಸಿಷನ್ಸ್ಗೆ ನೇಮಕ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಅವರ ಆಜ್ಞೆಗಳನ್ನು ಸ್ವೀಕರಿಸತಕ್ಕಂಥ ಅಂದರೆ ಸ್ತ್ರೀಯರ ಆಜ್ಞೆಗಳನ್ನು ಮಹಿಳೆಯರ ಆಜ್ಞೆಗಳನ್ನು ಸ್ವೀಕರಿಸತಕ್ಕಂಥ ಮನಸ್ಥಿತಿ ಇನ್ನೂ ನಮ್ಮ ಪುರುಷರಿಗೆ ಬಂದಿಲ್ಲ ಹಾಗಾಗಿ ಅವರ ಆಜ್ಞೆಗಳನ್ನು ಏನು ಪುರುಷ ಸೈನಿಕರಿದ್ದಾರೋ ಅವರು ಸ್ವೀಕರಿಸದೇ ಇರಬಹುದು ಅನ್ನೋದು ಒಂದು ಕಾರಣ ಇನ್ನೊಂದು ಕಾರಣನೂ ಕೂಡ ಕೊಡ್ತಾರೆ ಅವರಿಗೆ ಶಾರೀರಿಕ ಮಿತಿ ಇರ್ತದೆ ಅವರು ಪುರುಷರು ಅಷ್ಟೇ ದೈಹಿಕವಾಗಿ ದೃಢತೆಯನ್ನು ಹೊಂದಿರೋದಿಲ್ಲ ಇನ್ನು ಮೂರನೇ ಕಾರಣ ಕೊಡ್ತಾರೆ ಏನು ಅಂದರೆ ಅವರು ಗರ್ಭ ಧರಿಸತಕ್ಕಂಥ ಸಾಧ್ಯತೆ ಇರುತ್ತೆ ತಾಯ್ತನವನ್ನು ಹೊಂದಿರತಕ್ಕಂಥ ಸಾಧ್ಯತೆ ಇರುತ್ತೆ ಈ ಎಲ್ಲವೂ ಕೂಡ ಇಲ್ಲಿ ಮಿತಿಗಳಾಗ್ತವೆ ಈಗ ಉದಾಹರಣೆಗೆ ಗರ್ಭ ಧರಿಸಿದಾಗ ರಜೆ ಬೇಕಾಗ್ಬೋದು ತಾಯಿಯಾದಾಗ ಮೆಟರ್ನಿಟಿ ಲೀವ್ ಬೇಕಾಗ್ಬೋದು ಸೊ ಹೀಗಿದ್ದಾಗ ಅವರು ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ ತಮ್ಮದೇ ಆದಂಥ ಕೌಟುಂಬಿಕ ಜವಾಬ್ದಾರಿಗಳಿರುತ್ತೆ ಆ ಕಾರಣಕ್ಕೆ ಕಮ್ಯಾಂಡ್ ಹುದ್ದೆಗಳನ್ನು ನೀಡಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥ ಮಾತನ್ನು ಕೇಂದ್ರ ಸರ್ಕಾರ ಹೇಳುತ್ತೆ ಸುಪ್ರೀಂ ಕೋರ್ಟ್ ಇದನ್ನು ಆಲಿಸಿ ತೀರ್ಪನ್ನು ಕೊಡುತ್ತೆ ಅಂತೆಲ್ಲ ಅವರು ಹೇಳಿ ಅಥವಾ ದೆಹಲಿ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿಯುತ್ತೆ ಏನಂತ ಹೇಳುತ್ತೆ ಅಂದರೆ ಇಲ್ಲ ಇದು ಹದಿನಾಲ್ಕನೇ ವಿಧಿಯ ಉಲ್ಲಂಘನೆ ಹದಿನಾಲ್ಕನೇ ವಿಧಿಯ ಪ್ರಕಾರ ಪುರುಷ ಮಹಿಳೆಯರ ನಡುವೆ ನೀವು ಭೇದ ಮಾಡೋ ಹಾಗಿಲ್ಲ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಇನ್ನು ಶಾರೀರಿಕ ಮಿತಿಗಳನ್ನು ನೀವು ಪ್ರಸ್ತಾಪ ಮಾಡಬಾರದು ಇಡೀ ಪುರುಷ ಪ್ರಧಾನ ವ್ಯವಸ್ಥೆ ತನ್ನ ಮನೋಭಾವನೆಯನ್ನು ಬದಲಾಯಿಸಿಕೊಡತಕ್ಕಂಥ ಅಗತ್ಯ ಅನ್ನತಕ್ಕಂಥದ್ದು ಇದೆ ಅಂಥೇಳಿ ಸೊ ಆ ಕಾರಣಕ್ಕೆ ನೀವು ನೇಮಕ ಮಾಡಿಕೊಳ್ಳಿ ಅಂತ ಒಂದು ವೇಳೆ ನೇಮಕ ಆಗಿದ್ದೇ ಆದರೆ ಅವರು ನಿವೃತ್ತಿಯ ವಯಸ್ಸು ವಯಸ್ಸಿದೆಯಲ್ಲ ಅರವತ್ತು ವರ್ಷದವರೆಗೂ ಕೂಡ ಹುದ್ದೆಯಲ್ಲಿ ಮುಂದುವರಿತಾರೆ ಅಂಥೇಳಿ ಸೊ ಇದು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪು ಇತ್ತೀಚಿನ ತೀರ್ಪು ಅಂದರೆ ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಬಂದಂಥ ತೀರ್ಪು ಸೊ ಭಾಳ ಸುಲಭವಾಗಿ ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದು ಸುಪ್ರೀಂ ಕೋರ್ಟ್ನ ಈ ತೀರ್ಪು ನಿಮಗೆ ಗೊತ್ತಿದ್ದರೆ ನಾನೇನು ಮೂರು ಆಪ್ಷನ್ಸ್ ಹೇಳಿದ್ನ ನಾಲ್ಕು ಹೇಳಿದ್ನ ಕೊನೆಗೆ ಎಲ್ಲವೂ ಸರಿ ಅಂತ ಅವೆಲ್ಲವೂ ಕೂಡ ಸರಿನೆ ಮೊದಲನೇದು ಮಹಿಳೆ ಎಂಬ ಕಾರಣಕ್ಕೆ ಸೇನೆಯಲ್ಲಿ ಕಮಾಂಡರ್ ಹುದ್ದೆಗಳನ್ನು ನಿರಾಕರಿಸೋದು ಹದಿನಾಲ್ಕನೇ ವಿಧಿಯ ಉಲ್ಲಂಘನೆ ಎರಡು ಸರ್ಕಾರ ಶಾರೀರಿಕ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಬಾರ್ದು ಮೂರನೇದು ಕಾಯಂ ಸೇವೆಯ ಮೂಲಕ ಅವ್ರನ್ನ ಆಯ್ಕೆಯಾದರೆ ಅವರು ನಿವೃತ್ತಿಯ ವಯಸ್ಸನ್ನು ತಲುಪುವವರೆಗೆ ಅರವತ್ತು ವರ್ಷಗಳವರೆಗೂ ಕೂಡ ಸೇವೆಯಲ್ಲಿ ಇರುತ್ತಾರೆ ಅಂತ ಸೊ ಅದೇ ಡಿ ಆಪ್ಷನ್ ನಾಲ್ಕನೇದು ಏನು ಹೇಳುತ್ತದೆ ಎಲ್ಲವೂ ಸರಿ ಮೇಲಿನ ಎಲ್ಲವೂ ಕೂಡ ಸರಿ ಅಂತ ನಾವು ಹೇಳಬೇಕಾಗ್ತದೆ ಸ್ನೇಹಿತರೆ ಅಂತ ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ ಸರಿ ಇಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂದರೆ ಏನು ಮಾಡಬೇಕು ಒಂದು ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು ಪರಿಕಲ್ಪನೆಗಳ ಸ್ಪಷ್ಟತೆ ಇಲ್ಲಿ ಪರಿಕಲ್ಪನೆ ಯಾವುದು ರೈಟ್ ಟು ಈಕ್ವಾಲಿಟಿ ಸಮಾನತೆಯ ಹಕ್ಕು ಅನ್ನುತಕ್ಕಂಥ ಪರಿಕಲ್ಪನೆ ಅದು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ವರೆಗೂ ಬರುತ್ತೆ ಅದನ್ನು ಓದ್ಕೊಂಡ್ರೆ ನಮಗೆ ಸ್ಪಷ್ಟತೆ ಬರುತ್ತೆ ಆಮೇಲೆ ಜೊತೆಗೆ ಸ್ನೇಹಿತರೆ ಬರೀ ಪರಿಕಲ್ಪನೆಗಳ ಸ್ಪಷ್ಟತೆ ಸಾಲದು ಇಲ್ಲಿ ಇಲ್ಲೇನು ಮಾಡಬೇಕು ಪ್ರಚಲಿತ ವಿದ್ಯಮಾನವನ್ನು ಸಂವಿಧಾನದ ಜೊತೆಗೆ ತಳುಕು ಹಾಕತಕ್ಕಂಥ ಜ್ಞಾನವನ್ನು ಬೆಳೆಸ್ಕೋಬೇಕು ಅಂದರೆ ಕರೆಂಟ್ ಅಫೇರ್ಸ್ ಇದಾವಲ್ಲ ಪ್ರಚಲಿತ ವಿದ್ಯಮಾನಗಳು ಇವುಗಳನ್ನು ಭಾರತ ಸಂವಿಧಾನದ ಬೇರೆ ಬೇರೆ ವಿಧಿಗಳ ಜೊತೆಗೆ ಲಿಂಕ್ ಮಾಡತಕ್ಕಂಥದ್ದನ್ನ ನಾವು ಕಲ್ತ್ಕೋಬೇಕಾಗ್ತದೆ ನೋಡಿ ಸುಪ್ರೀಂ ಕೋರ್ಟ್ನ ಈ ಜಡ್ಮೆಂಟ್ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗಬೇಕು ಓ ಇದು ಸಮಾನತೆ ಹಕ್ಕಿಗೆ ಸಂಬಂಧಪಟ್ಟಿದೆ ಹದಿನಾಲ್ಕನೇ ವಿಧಿಗೆ ಸಂಬಂಧಪಟ್ಟಿದೆ ಅಂತ ಲಿಂಕ್ ಮಾಡೋದನ್ನ ನಾವು ಕಲ್ತ್ಕೋಬೇಕು ಆವಾಗ ನಾವೇನು ಮಾಡ್ತೀವಿ ಭಾರತ ಸಂವಿಧಾನ ಪುಸ್ತಕವನ್ನು ಓದತಕ್ಕಂಥ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಮೂಲಭೂತ ಹಕ್ಕಳಿಗೆ ಸಂಬಂಧಪಟ್ಟಂತೆ ಓದತಕ್ಕಂಥ ಸಂದರ್ಭದಲ್ಲಿ ಹದಿನಾಲ್ಕನೇ ವಿಧಿ ಓದ್ತಾ ಓದ್ತಾನೆ ಓ ಇತ್ತೀಚೆಗೆ ನ್ಯೂಸ್ ಪೇಪರಲ್ಲಿ ಪತ್ರಿಕೆಯಲ್ಲಿ ಈ ರೀತಿಯಾದಂಥ ಸುಪ್ರೀಂ ಕೋರ್ಟ್ ತೀರ್ಪಿತ್ತಲ್ವ ಇದನ್ನು ನಾವು ರೈಟ್ ಟು ಈಕ್ವಾಲಿಟಿ ಅಥವಾ ಸಮಾನತೆ ಹಕ್ಕಿಗೆ ಲಿಂಕ್ ಮಾಡ್ಬೋದಲ್ಲ ಅಂದ್ಕೊಂಡು ನಾವು ಓದ್ತಾ ಹೋಗ್ತೀವಿ ಆಗ ಅಂಥ ಪ್ರಶ್ನೆಗಳಿಗೆ ಬಹಳ ಸುಲಭವಾಗಿ ನಾವು ಉತ್ತರವನ್ನು ಬರೆಯಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ನಾವು ಓದತಕ್ಕಂಥ ವಿಧಾನ ಹೀಗಿರಬೇಕು ಅಂತ ಹೇಳಿ ಕಾನ್ಸೆಪ್ಟಲ್ ಕ್ಲಾರಿಟಿ ಇರಬೇಕು ಅದರ ಜೊತೆಗೆ ನಾವು ಸಂವಿಧಾನದಲ್ಲಿರತಕ್ಕಂಥ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳನ್ನು ಲಿಂಕ್ ಮಾಡತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ ಅಂಥೇಳಿ ಸ್ನೇಹಿತರೆ ಇದೇ ಅಧ್ಯಾಯದಲ್ಲಿ ಮೂಲಭೂತ ಹಕ್ಕುಗಳು ಅನ್ನತಕ್ಕಂಥ ಅಧ್ಯಾಯದಲ್ಲಿಯೇ ನಾನು ನಿಮಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ಏನು ಅಂದರೆ ಉದ್ಯೋಗದ ಹಕ್ಕು ಮತ್ತು ಬಡ್ತಿಯ ಹಕ್ಕು ಒಂದು ಮೂಲಭೂತ ಹಕ್ಕಲ್ಲ ಅನ್ನತಕ್ಕಂಥ ಒಂದು ತೀರ್ಪನ್ನು ನೀಡಿದೆ ಅದರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ಈಗ ಉದಾಹರಣೆಗೆ ಈಗ ಕೇಳ್ಬೋದು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತ ಅಂತ ಕೇಳ್ಬೋದು ಈಗ ಮೊದಲನೇ ಹೇಳಿಕೆ ಸರ್ಕಾರಿ ಉದ್ಯೋಗದಲ್ಲಿ ಮೂ ಸರ್ಕಾರಿ ಉದ್ಯೋಗವನ್ನು ಪಡೆಯುವುದು ಮೂಲಭೂತ ಹಕ್ಕು ಎಂದು ಪ್ರತಿಪಾದಿಸುವಂತಿಲ್ಲ ಅಂದರೆ ಸರ್ಕ ಸಾರಿ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೇಳುತ್ತಕ್ಕಂಥದ್ದು ಮೂಲಭೂತ ಹಕ್ಕು ಎಂದು ಪ್ರತಿಪಾದಿಸುವಂತಿಲ್ಲ ಎರಡನೇದು ಸರ್ಕಾರಿ ಹುದ್ದೆಯಲ್ಲಿ ಅದರಲ್ಲೂ ಬಡ್ತಿಯಲ್ಲಿ ಮೀಸಲಾತಿಯನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದು ಕೂಡ ಒಂದು ಮೂಲಭೂತ ಹಕ್ಕು ಅಲ್ಲ ಎರಡು ಇನ್ನು ಮೂರನೇದು ಸರ್ಕಾರಿ ಹುದ್ದೆಯಲ್ಲಿ ಅಂದರೆ ನೇಮಕಾತಿ ಮಾಡುವಾಗ ಮತ್ತು ಬಡ್ತಿ ನೀಡತಕ್ಕಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು ನೀಡಿ ಎಂದು ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡಬಹುದು ಇನ್ನು ಇನ್ನೊಂದು ಆಪ್ಷನ್ನು ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ ಉತ್ತರಖಂಡ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕರಣದಲ್ಲಿ ನೀಡಿದೆ ನಾಲ್ಕು ಹೇಳಿಕೆ ಕೊಡ್ತಾನೆ ಇದರಲ್ಲಿ ಯಾವ ತಪ್ಪು ಅಂತ ಹೇಳಿದೆ ಈ ನಾಲ್ಕರಲ್ಲಿ ಸಿ ಅಥವಾ ಅಥವಾ ಮೂರನೇ ಹೇಳಿಕೆ ತಪ್ಪು ಏನದು ನ್ಯಾಯಾಲಯ ಸಾರ್ವಜನಿಕ ಹುದ್ದೆಗಳಲ್ಲಿ ನೇಮಕಾತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಮತ್ತು ಬಡ್ತಿಯನ್ನು ನೀಡತಕ್ಕಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು ನೀಡುವಂತೆ ರಾಜ್ಯಗಳಿಗೆ ನಿರ್ದೇಶಿಸಬಹುದು ಅನ್ನತಕ್ಕಂಥ ಹೇಳಿಕೆ ಇದೆಯಲ್ಲ ಅದು ತಪ್ಪು ಅದು ತಪ್ಪು ಆ ಕಾರಣಕ್ಕೆ ಅದನ್ನು ನೀವು ಗುರುತಿಸಬೇಕಾಗ್ತದೆ ಅದು ಸರಿ ಉತ್ತರ ಇದನ್ನು ನೀವು ಸಮರ್ಥವಾಗಿ ಉತ್ತರ ನೀಡಬೇಕು ಅಂದರೆ ನಾನು ಈಗಾಗಲೇ ಹೇಳಿದೆ ನಿಮಗೆ ಕಾನ್ಸೆಪ್ಟುವಲ್ ಕ್ಲಾರಿಟಿ ಇರಬೇಕಾಗ್ತದೆ ಅದರೊಟ್ಟಿಗೆ ಕರೆಂಟ್ ಅಫೇರ್ಸ್ನ ಆ ಕಾನ್ಸೆಪ್ಟ್ ಜೊತೆಗೆ ಲಿಂಕ್ ಮಾಡತಕ್ಕಂಥ ಸಾಮರ್ಥ್ಯ ನಿಮಗೆ ಬೇಕಾಗುತ್ತೆ ಇಲ್ಲಿ ಕಾನ್ಸೆಪ್ಟುವಲ್ ಕ್ಲಾರಿಟಿ ಅಂದರೆ ಏನಾದ್ರು ಕಾನ್ಸೆಪ್ಟು ಏನಾದ ಕಾನ್ಸೆಪ್ಟು ಅಂದರೆ ಈಕ್ವಲ್ ಆಪರ್ಚುನಿಟಿ ಇನ್ ದ ಮ್ಯಾಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂದರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಅನ್ನತಕ್ಕಂಥದ್ದು ಕಾನ್ಸೆಪ್ಟ್ ಅದು ಹದಿನಾರನೇ ವಿಧಿ ಕೆಳಗಡೆ ಬರ್ತದೆ ಅದ ಅದರ ಪರಿಕಲ್ಪನೆ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಈ ಜಜ್ಮೆಂಟ್ ಬಂದಾಗ ಓ ಇದು ಹದಿನಾರನೇ ವಿಧಿಗೆ ಸಂಬಂಧಪಟ್ಟಿದ್ದಲ್ವಾ ಅಂತ ನೋಡ್ತಾ ಹೋಗ್ಬೋದು ಅವಾಗ ಉತ್ತರ ಕೊಡ್ತೀರ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಸುಪ್ರೀಂ ಕೋರ್ಟ್ನ ತೀರ್ಪು ಏನಿದೆಯೋ ಅದನ್ನು ಹೇಳ್ತಾ ಹೋಗ್ತೀನಿ ಹಿನ್ನೆಲೆ ಹೇಳ್ತಾ ಹೋಗ್ತೀನಿ ಏನೂ ಇಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಉತ್ತರಾಖಂಡ್ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತನ್ನತ್ತೆ ಏನು ಅಂದರೆ ನೇಮಕಾತಿಯಲ್ಲಾಗ್ಬೋದು ಬಡ್ತಿಯಲ್ಲಾಗ್ಬೋದು ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಅಥವಾ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿಯನ್ನು ನೀಡೋ ಹಾಗಿಲ್ಲ ಹೇಳಿ ಈ ಹಿಂದೆ ಮೀಸಲಾತಿ ನೀಡಬೇಕು ಅನ್ನತಕ್ಕಂಥ ಆದೇಶ ಇದ್ವಲ್ಲ ಅದನ್ನೆಲ್ಲವನ್ನು ಕೂಡ ರದ್ದು ಮಾಡುತ್ತೆ ಅದನ್ನು ಎಸ್ ಸಿ ಎಸ್ ಟಿ ಉದ್ಯೋಗಿಗಳು ಉತ್ತರಾಖಂಡ್ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ ಅವಾಗ ಉತ್ತರಾಖಂಡ್ ಹೈಕೋರ್ಟ್ ಏನು ಹೇಳುತ್ತೆ ಅಂದರೆ ಇಲ್ಲ ಇಲ್ಲ ನೀವು ಅದನ್ನು ರದ್ದು ಮಾಡಬಾರ್ದಾಗಿತ್ತು ಅವ್ರಿಗೆ ನೇಮಕಾತಿ ಮತ್ತು ಬಡ್ತಿಯಲ್ಲಿ ರಿಸರ್ವೇಷನ್ ಅಥವಾ ಮೀಸಲಾತಿಯನ್ನು ಕೊಡಿ ಅಂತ ಹೇಳ್ತಾ ಹೋಗುತ್ತೆ ಸರ್ಕಾರ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡುತ್ತೆ ಆಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡುತ್ತೆ ಈ ತೀರ್ಪು ಕೂಡ ತುಂಬ ಇತ್ತೀಚಿನ ತೀರ್ಪು ಎರಡು ಸಾವಿರದ ಇಪ್ಪತ್ತರ ತೀರ್ಪು ಇತ್ತೀಚಿನ ತೀರ್ಪು ಅದೇನು ಮಾಡುತ್ತೆ ಇದುವರೆಗೆ ಇರತಕ್ಕಂಥ ಅಂದರೆ ನೇಮಕಾತಿ ಮತ್ತು ಬಡ್ತಿಗೆ ಸಂಬಂಧಪಟ್ಟಂತೆ ತಾನೇ ನೀಡಿರತಕ್ಕಂಥ ಎಲ್ಲ ತೀರ್ಪುಗಳನ್ನು ಪರಿಶೀಲಿಸಿ ಕೊನೆಗೆ ಈ ರೀತಿ ತೀರ್ಪನ್ನು ಕೊಡುತ್ತೆ ಏನು ಅಂದರೆ ಭಾರತ ಸಂವಿಧಾನದ ಹದಿನಾರನೇ ವಿಧಿಯ ನಾಲ್ಕನೇ ಉಪವಿಧಿ ಏನು ಹೇಳ್ತದೆ ಕೇಂದ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರವೇ ಆಗಲಿ ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ನೀಡಬಹುದು ಅಂತ ಹೇಳುತ್ತೆ ಯಾವಾಗ ರಾಜ್ಯ ಸೇವೆಯಲ್ಲಿ ಅವರ ಪ್ರಾತಿನಿಧ್ಯ ಸಾಕಷ್ಟು ಇಲ್ಲದೇ ಇದ್ದರೆ ಎಲ್ಲೂ ಕೂಡ ಮೀಸಲಾತಿಯನ್ನು ನೀಡಲೇಬೇಕು ಅನ್ನತಕ್ಕಂಥ ಮಾತನ್ನು ಹೇಳೋದಿಲ್ಲ ನೀಡಬಹುದು ಅಂತ ಹೇಳ್ತಾ ಇನ್ನು ಬಡ್ತಿಗೆ ಸಂಬಂಧಪಟ್ಟಂತೆ ಹದಿನಾರನೇ ವಿಧಿಯ ನಾಲ್ಕನೇ ನಾಲ್ಕು ಎ ಉಪವಿಧಿ ಹೇಳುತ್ತೆ ಆ್ಯಕ್ಚುಲಿ ಹದಿನಾರನೇ ವಿಧಿಯ ನಾಲ್ಕು ಎ ಉಪವಿಧಿ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಪ್ಪತ್ತೆರಡನೇ ತಿದ್ದುಪಡಿ ತಂದು ಸೇರಿಸ್ತಾ ಹೋಗ್ತಾರೆ ಅದೇನು ಹೇಳುತ್ತೆ ಅಂದರೆ ಸಾರ್ವಜನಿಕ ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಬಡ್ತಿಯನ್ನು ನೀಡುವ ಸಂದರ್ಭದಲ್ಲಿ ರಾಜ್ಯ ಮೀಸಲಾತಿ ನೀಡಬಹುದು ಅಂತ ಹೇಳ್ತಾ ಹೋಗುತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀಡಬಹುದು ಅಂತ ಹೇಳುತ್ತೆ ಯಾವಾಗ ಅವರ ಪ್ರಾತಿನಿಧ್ಯ ಸಾಕಷ್ಟು ಇಲ್ಲದೇ ಇದ್ದರೆ ರಾಜ್ಯ ಸೇವೆಗಳಲ್ಲಿ ನೀಡಲೇಬೇಕು ಅಂತ ಹೇಳೋದಿಲ್ಲ ಆ ಕಾರಣಕ್ಕೆ ಉದ್ಯೋಗದಲ್ಲಿ ಮತ್ತು ಬಡ್ತಿಯಲ್ಲಿ ಈ ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ನೀಡಬೇಕು ಅನ್ನತಕ್ಕಂಥದ್ದು ಒಂದು ಮೂಲಭೂತ ಕಾಲ ಅವರು ಇದು ಮೂಲಭೂತ ಹಕ್ಕು ಅಂತೇಳಿ ಆ ಅಭ್ಯರ್ಥಿಗಳು ಪ್ರತಿಪಾದನೆ ಮಾಡೋ ಅಂತಿಲ್ಲ ಅದು ರಾಜ್ಯದ ವಿವೇಚನೆಗೆ ಬಿಟ್ಟಂತಹ ವಿಷಯ ಮತ್ತು ಇವರು ಕೋರ್ಟ್ಗೆ ಏನಂತ ಹೋಗಿರ್ತಾರೆ ಉತ್ತರಖಂಡ್ ರಾಜ್ಯ ಕೊಡ್ತಾ ಇಲ್ಲ ಈ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಉತ್ತರಖಂಡ್ ರಾಜ್ಯಕ್ಕೆ ನಿರ್ದೇಶನ ನೀಡಿ ಅಂತ ಹೋಗಿರ್ತಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಲ್ಲ ನ್ಯಾಯಾಲಯ ರಾಜ್ಯಗಳಿಗೆ ಇಂಥ ನಿರ್ದೇಶನವನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಆ ರಾಜ್ಯಗಳ ವಿವೇಚನೆಗೆ ಬಿಟ್ಟದ್ದು ಅಂತ ನೋಡಿ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ನೀಡಿರತಕ್ಕಂಥ ಒಂದು ತೀರ್ಪಾಗಿದೆ ಈ ತೀರ್ಪಿನ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಅರಿವು ಇರಬೇಕು ಸರಿ ಅರಿವು ಎಲ್ಲಿಂದ ಬರುತ್ತೆ ಅಂತ ಹೇಳೋದಾದರೆ ನಾವು ದಿನನಿತ್ಯ ಪತ್ರಿಕೆಗಳನ್ನು ಓದಬೇಕಾಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತೇಳಿ ಮೀಸಲಾಗಿರ್ತಕ್ಕಂಥ ಮ್ಯಾಗ್ಝಿನ್ಗಳನ್ನ ಓದಬೇಕಾಗ್ತದೆ ಅದನ್ನು ಓದಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಈ ನ್ಯೂಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಓ ಇದು ಸಾರ್ವಜನಿಕ ಉದ್ಯೋಗದಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಿದ್ದು ಅದನ್ನು ಭಾರತ ಸಂವಿಧಾನದ ಹದಿನಾರನೇ ವಿಧಿ ಹೇಳುತ್ತೆ ಅಂತೇಳಿ ಅವಾಗ ಹದಿನಾರನೇ ವಿಧಿಗೆ ಸಂಬಂಧಪಟ್ಟಂತೆ ಓದಿರ ರೈತ ಹದಿನಾರು ಏನು ಹೇಳುತ್ತೆ ಹದಿನಾರು ಒಂದು ಉಪವಿಧಿ ಎರಡು ಉಪವಿಧಿ ಮೂರು ಉಪವಿಧಿ ನಾಲ್ಕು ಉಪವಿಧಿ ನಾಲ್ಕು ಎ ಉಪವಿಧಿ ಏನೇನು ಹೇಳುತ್ತೆ ಅದನ್ನು ನೋಡಿದರೆ ನಾವು ಸಮರ್ಥವಾಗಿ ಉತ್ತರವನ್ನು ಬರೆಯಬಹುದು ಸ್ನೇಹಿತರೆ ಸೊ ಇದು ನಾನು ಇದುವರೆಗೂ ನಿಮಗೆ ಮಾತನಾಡಿದ್ದು ಭಾರತ ಸಂವಿಧಾನದ ಮೇಲೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ ಮತ್ತು ನೀವು ಭಾರತ ಸಂವಿಧಾನಕ್ಕೆ ಸಿದ್ಧತೆ ನಡೆಸುವಾಗ ಹೇಗೆ ಅಧ್ಯಯನ ಮಾಡಬೇಕು ಅಂತ ಅಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡತಕ್ಕಂಥ ವಿಧಾನದ ಬಗ್ಗೆ ನಾನು ಇವತ್ತು ಇದುವರೆಗೂ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೇನೆ ಹೀಗೆ ನಿಮ್ಮೊಟ್ಟಿಗೆ ಅನಕಾಡೆಮೆ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ನಾನು ಕಾಣಿಸ್ಕೋತೇನೆ ಬೇರೆ ಬೇರೆ ಅಧ್ಯಾಯಗಳ ಬಗ್ಗೆ ಕೂಡ ನಾನು ಮಾತಾಡ್ತಾ ಹೋಗ್ತೇನೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಏನು ಅಂಥೇಳಿ ನಿಮಗೆ ಇಷ್ಟ ಆದರೆ ಬೆಲ್ ಬಟನ್ ಒತ್ತಿ ಸ್ವ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್